ನನಗೆ ಆಪ್ತ ಸ್ನೇಹಿತರು. ನಾನು ಅವರು ಒಟ್ಟಿಗೆ ಚಿಕ್ಕಬೋರಯ್ಯನವರ ವಕೀಲರು, ಸೀನಿಯರ್ ಅಡ್ವೊಕೇಟ್ ಚಿಕ್ಕಬೋರಯ್ಯನವರು, ಅವರ ಆಫೀಸ್ನಲ್ಲಿ ಒಟ್ಟಿಗೆ ನಾವು ಜೂನಿಯರ್ಸ್ಗಳಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದು. ಮೊದಲಿಂದ ಕೂಡ ರಾಜಕೀಯದಲ್ಲಿ ಆಸಕ್ತಿ, ವಕೀಲರಾಗಿದ್ದರೂ ಕೂಡ ಆಸಕ್ತಿ ಇತ್ತು. ಆಮೇಲೆ ಚಿಕ್ಕಬೋರಯ್ಯನವರ ಆಫೀಸ್ನಿಂದ ಕೆ ಆರ್ ಪೇಟೆಗೆ ಶಿಫ್ಟ್ ಆದರು ಲಾಯರ್ ಆಗಿ. ಅವರು ಅಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ರು ಕೆ ಆರ್ ಪೇಟೆಯಲ್ಲಿ. ಎಂಬತ್ತೈದರಲ್ಲಿ ಮೊದಲನೇ ಬಾರಿಗೆ ಶಾಸಕರಾದರು. ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು. ಆಮೇಲೆ 94ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗ, ಆಮೇಲೆ ಪಾರ್ಲಿಮೆಂಟ್ಗೆ ನಿಂತು ಗೆದ್ದಿದ್ರು ಒಂದ್ಸಾರಿ. ಆಮೇಲೆ 2004ರಲ್ಲಿ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿ ಕೆಲಸ ಮಾಡಿದ್ರು. ಅತ್ಯಂತ ಸರಳ, ಸಜ್ಜನಿಕೆಯ, ಪ್ರಾಮಾಣಿಕ ರಾಜಕಾರಣಿ. ಇಡೀ ಅವರ ರಾಜಕೀಯ ಜೀವನದಲ್ಲಿ ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡಿದ್ದರು, ಸರಳವಾಗೇ ಬದುಕಿದ್ದರು. ಅವರನ್ನು ಇತ್ತೀಚೆಗೆ ಗಾಂಧಿವಾದಿ ಅಂತಲೂ ಕೂಡ ಕರೀತಾ ಇದ್ದರು. ಗಾಂಧಿ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿದ್ದರು. ಅವರು ಅಪರೂಪದ ರಾಜಕಾರಣಿ, ಸ್ನೇಹಮಯಿ. ಸೊ ಒಬ್ಬ ಒಳ್ಳೆಯ ಸ್ನೇಹಿತನನ್ನು ನಾವು ಕಳ್ಕೊಂಡಿದ್ದೀನಿ. ನನಗೆ ಇತ್ತೀಚೆಗೆ ಒಂದು ವರ್ಷದಿಂದ ಬಂದಿರಲಿಲ್ಲ, ಅವನು ಬೆಂಗಳೂರಿಗೆ ಸಿಕ್ಕಿರಲಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಯಾವಾಗ ಬೆಂಗಳೂರಿಗೆ ಬಂದರೂ ಕೂಡ ಅವನು ನಮ್ಮ ಮೀಸೆರಾಮೇಗೌಡ ಇಬ್ಬರು ಭೇಟಿ ಮಾಡ್ತಿದ್ದರು. ಆದರೆ ಕಳೆದ ಒಂದು ವರ್ಷದಿಂದ ನನಗೆ ಗೊತ್ತಾಗಿರಲಿಲ್ಲ ಅವರಿಗೆ ಲಿವರು ಕ್ಯಾನ್ಸರ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗಿರಲಿಲ್ಲ. ಇವತ್ತು ಗೊತ್ತಾಯಿತು ನನಗೆ. ಪಾಪ, ಕೊನೆಯ ವಯಸ್ಸಿನಲ್ಲಿ ಅವರಿಗೆ ಈ ರೀತಿ ಆಗಬಾರ್ದಾಗಿತ್ತು ಅಂತಕ್ಕಂಥದ್ದು ಭಾಳ ನೋವಿನ ಸಂಗತಿ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಅವರ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಇಲ್ಲಿ ಛಾಯಾಗ್ರಾಹಕರು ಒಬ್ಬರು, ಟೈಮ್ಸ್ ಆಫ್ ಇಂಡಿಯಾ ನೇತ್ರ ರಾಜು ಅನ್ನೋರು ಕಾಲವಾಗಿದ್ದಾರೆ. ಪಾಪ, ಅವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಸರ್, ನಿಮ್ಮ ಒಡನಾಟ, ನಿಮ್ಮ ರಾಜಕೀಯ ವೃತ್ತಿ ಆರಂಭ ಆದಂತಹ ಸಂದರ್ಭದಲ್ಲಿ ನಿಮ್ಮ ಅವರ ಸ್ನೇಹಿತರು ಅವ್ರಿಗಿಂತ, ಅದೇ ನಾನು ಹೇಳದ್ನಲ್ಲ, ಅವ್ರಿಗಿಂತ ಮುಂಚಿತ ನಾನು ಎಮ್ ಎಲ್ ಎ ಅದೇ 83ರಲ್ಲಿ, ಅವ್ರು 85ರಲ್ಲಿ ಎಮ್ ಎಲ್ ಎ ಆದರು. ಸೊ ರಾಜಕೀಯ ಒಡನಾಟ ಮೊದಲಿಂದ ಜೊತೆಲೇ ಮಾಡ್ಕೊ ಬಂದಿದ್ದೆ ನಾವು. ಇಬ್ಬರದ್ದು ಒಂದೇ ಚಿಂತನೆ ಇತ್ತು. ಅವರು ಕೂಡ ಬಡವ್ರ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡಿದ್ದರು, ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿದ್ರು, ಭ್ರಷ್ಟಾಚಾರ ಮುಕ್ತ ರಾಜಕಾರಣ ಆಗಬೇಕು ಅಂತಕ್ಕಂಥದ್ದು ಅವರ ಬಯಕೆ ಆಗಿತ್ತು. ಆದರೆ ಇವತ್ತಿನ ರಾಜಕಾರಣಕ್ಕೆ ಅವರು, ಪಾಪ, ಅವ್ರ ಚಿಂತನೆಗಳು, ಅವರ ನಡವಳಿಕೆಗಳು ಆಗೋದಿಲ್ಲ ಇವರು ಇವತ್ತು ರಾಜಕಾರಣಕ್ಕೆ ಅಂತೇವರೆಲ್ಲ ಅಪರೂಪ. ಹಾಗಾಗಿ ಯುವ ಪೀಳಿಗೆಗೆ ಇವರ ಬದುಕು ಮತ್ತು ಇವರ ರಾಜಕೀಯ ಜೀವನ ಮಾರ್ಗದರ್ಶನ ಅಂತೇಳಿ ಭಾವಿಸ್ಕೊಂಡಿದ್ದೀನಿ.